ವಿಶ್ವ ಕ್ರಿಕೆಟ್ನ ಮಿನಿ ಮಹಾಸಮರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಭಾರತ ವರ್ಸಸ್ ಪಾಕಿಸ್ತಾನ ಬದ್ಧ ವೈರಿಗಳ ಕಾಳಗದಲ್ಲಿ ಮತ್ತೊಮ್ಮೆ ಭಾರತ ಗೆದ್ದು ಬೀಗಿದೆ ನ್ಯೂಯಾರ್ಕ್ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಭಾರತ ಆರಂಭಿಕ ಆಘಾತವನ್ನ ಅನುಭವಿಸಿತು ಅದಕ್ಕೂ ಪೂರ್ವದಲ್ಲಿ ಈ ಒಂದು ಪಂದ್ಯಕ್ಕೆ ಮಳೆ ಅಡಚಣೆ ಮಾಡಿತು ಮೊದಲ ಓವರ್ ಮುಗಿತಾ ಇದ್ದಂತೆ ಭಾರತ ಎಂಟು ರನ್ ಗಳಿಸಿತ್ತು ಈ ವೇಳೆ ಮಳೆ ಪಂದ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡಿತ್ತು ಆ ಬಳಿಕ ಮತ್ತೆ ಆರಂಭಗೊಂಡಂತ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಎರಡನೇ ಓವರ್ನ ತೃತೀಯ ಎಸೆತದಲ್ಲಿ ವಿಕೆಟ್ ಅನ್ನ ಒಪ್ಪಿಸಿ ಹೊರ ನಡೆದರು ಈ ಮೂಲಕ ಭಾರತ ಆರಂಭಿಕ ಆಘಾತವನ್ನು ಕೂಡ ಅನುಭವಿಸಿತು ಆ ಬಳಿಕ ಪಂದ್ಯ ಭಾರತಕ್ಕೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ತಲೆನೋವನ್ನು ಉಂಟು ಮಾಡಿತ್ತು ಪಾಕಿಸ್ತಾನದ ಬೌಲರ್ಗಳು ಭಾರತದ ತಂಡದ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡವನ್ನ ಹೇರಿದ್ರು ಬಳಿಕ ರೋಹಿತ್ ಶರ್ಮಾ ಹನ್ನೆರಡು ಎಸ್ತುಗಳಲ್ಲಿ ಹದಿಮೂರು ರನ್ ಗಳನ್ನ ಬಾರಿಸಿ ವಿಕೆಟ್ ಒಪ್ಪಿಸಿ ಹೊರ ನಡೆದ್ರು ತದನಂತರ ರಿಷಬ್ ಪಂತ್ ಮತ್ತು ಅಕ್ಷರ್ ಪಟೇಲ್ ತಂಡಕ್ಕೆ ಆಸರೆಯಾಗಿ ನಿಂತರು ಅಕ್ಷರ್ ಪಟೇಲ್ ಹದಿನೆಂಟು ಎಸ್ತುಗಳಲ್ಲಿ ಇಪ್ಪತ್ತು ರನ್ ಗಳಿಸಿ ವಿಕೆಟ್ ಒಪ್ಪಿಸಿ ಹೊರ ನಡೆದ್ರು ಆ ಬಳಿಕ ರಿಷಬ್ ಪಂತ್ ಮೂವತ್ತೊಂದು ಎಸ್ಗಳಲ್ಲಿ ನಲವತ್ತೆರಡು ಸೂರ್ಯಕುಮಾರ್ ಯಾದವ್ ಎಂಟು ಎಸ್ತ್ಗಳಲ್ಲಿ ಏಳು ಆ ಬಳಿಕ ಬಂದಂತ ಬ್ಯಾಟ್ಸ್ಮನ್ಗಳು ಎರಡಂಕಿ ದಾಟಲಿಲ್ಲ ಅಂತಿಮವಾಗಿ ಮೊಹಮ್ಮದ್ ಸಿರಾಜ್ ಏಳು ಹರ್ಷದೀಪ್ ಸಿಂಗ್ ಒಂಬತ್ತು ಬ್ಯಾಟ್ ಮೂಲಕ ಒಂದು ಅಮೂಲ್ಯ ಕಾಣಿಕೆಯನ್ನ ನೀಡಿದ್ರು ಒಟ್ಟಾರೆಯಾಗಿ ಭಾರತ ತಂಡ ನೂರ ಹತ್ತೊಂಬತ್ತು ರನ್ ಗಳನ್ನ ಬಾರಿಸಿ ಕೇವಲ ನೂರ ಇಪ್ಪತ್ತು ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನ ಪಾಕಿಸ್ತಾನ ತಂಡಕ್ಕೆ ನೀಡಿತ್ತು ಪಾಕಿಸ್ತಾನ ಪರ ಶೈನ ಪ್ರೀತಿ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ನೀಡಿ ಒಂದು ವಿಕೆಟ್ ಕಬಳಿಸಿದ್ರೆ ನಶೀಂ ಶಾ ಪಾಕಿಸ್ತಾನದ ಪರ ಬೌಲಿಂಗ್ನಲ್ಲಿ ನಲ್ಲಿ ಹೀರೋ ಅನಿಸಿಕೊಂಡ್ರು ನಾಲ್ಕು ಓವರ್ಗಳಲ್ಲಿ ಇಪ್ಪತ್ ರನ್ ನೀಡಿ ಮೂರು ವಿಕೆಟ್ ಅನ್ನ ನಸೀಂ ಶಾ ಕಬಳಿಸಿದ್ರು ಮೊಹಮ್ಮದ್ ಅಮೀರ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ ಮೂರಕ್ಕೆ ಎರಡು ವಿಕೆಟ್ ಅನ್ನ ಪಡೆದ್ರೆ ಹ್ಯಾರಿಸ್ ರೌಪ್ ಮೂರು ಓವರ್ಗಳಲ್ಲಿ ಇಪ್ಪತ್ತೊಂದಕ್ಕೆ ಮೂರು ವಿಕೆಟ್ ಅನ್ನ ಕಬಳಿಸಿದ್ರು ಈ ರೀತಿಯಾಗಿ ಪಾಕಿಸ್ತಾನಿ ಬೌಲರ್ಗಳು ಭಾರತ ತಂಡದ ಬ್ಯಾಟಿಂಗ್ ಬೆನ್ನೆಲಬ್ಬನ್ನ ಮುರಿದ್ರು ಕೇವಲ ನೂರ ಹತ್ತೊಂಬತ್ತು ರನ್ ಗಳಿಗೆ ಭಾರತ ತಂಡವನ್ನ ನಿಯಂತ್ರಿಸಿದ್ರು ಆ ಬಳಿಕ ಇನ್ನೇನು ಭಾರತ ಪಾಕಿಸ್ತಾನ ಅಭಿಮಾನಿಗಳ ಎದೆ ಬಡಿತ ಇನ್ನೂ ಜೋರಾಗಿತ್ತು ಅದರಲ್ಲೂ ಪಾಕಿಸ್ತಾನಿ ಅಭಿಮಾನಿಗಳು ಇನ್ನೇನು ತಾವು ಈ ಒಂದು ಪಂದ್ಯವನ್ನ ಗೆದ್ದೇ ಬಿಟ್ಟು ಖುಷಿಯಲ್ಲಿದ್ರೆ ಭಾರತೀಯರು ಎಷ್ಟೋ ಮಂದಿ ಟಿವಿ ಆಫ್ ಮಾಡಿ ಹಾಗೇನೆ ಮೊಬೈಲ್ ನಲ್ಲಿ ನೋಡ್ತಾ ಇದ್ದವರು ಕೂಡ ಆಫ್ ಮಾಡಿ ಮಲಗಿದ್ರು ಆ ಬಳಿಕ ನಡೆದಿದ್ದ ಇತಿಹಾಸ ಯಾಕೆಂದ್ರೆ ಭಾರತ ಕೇವಲ ನೂರ ಹತ್ತೊಂಬತ್ತು ಅಂದ್ರೆ ನೂರ ಇಪ್ಪತ್ತು ರನ್ ಗಳ ಗುರಿಯನ್ನ ಸಮರ್ಥವಾಗಿ ನಿಭಾಯಿಸಿತ್ತು ಪಾಕಿಸ್ತಾನಿ ತಂಡವನ್ನ ಹೆಡೆಮುರಿ ಕಟ್ಟಿತ್ತು ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಮ್ ಹತ್ತು ಎಸ್ತುಗಳಲ್ಲಿ ಹದಿಮೂರು ಉಸ್ಮಾನ್ ಖಾನ್ ಹದಿನೈದು ಎಸ್ತುಗಳಲ್ಲಿ ಹದಿಮೂರು ಆರಂಭಿಕ ಮೊಹಮ್ಮದ್ ರಿಜ್ವಾನ್ ಎಸ್ತುಗಳಲ್ಲಿ ಮೂವತ್ತ ಒಂದು ಜಮಾನ್ ಎಂಟು ಹದಿಮೂರು ಇಮಾದ್ ವಸೀಮ್ ಇಪ್ಪತ್ಮೂರು ಎಸ್ತುಗಳಲ್ಲಿ ಹದಿನೈದು ಆ ಬಳಿಕ ಬಂದಂತ ಬ್ಯಾಟ್ಸ್ಮನ್ಗಳು ಎರಡು ದಾಟಲಿಲ್ಲ ಅಂತಿಮವಾಗಿ ನಸೀಂ ಶಾ ನಾಲ್ಕು ಎಸ್ತ್ಗಳಲ್ಲಿ ಹತ್ತು ರನ್ ಗಳಿಸಿದ್ರು ಈ ಮೂಲಕ ಪಾಕಿಸ್ತಾನ ತಂಡ ಒಟ್ಟಾರೆಯಾಗಿ ಕೇವಲ ನೂರ ಹದಿಮೂರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಈ ಮೂಲಕ ಭಾರತ ಆರು ರನ್ಗಳ ವಿರೋಚಿತ ಗೆಲುವನ್ನ ಪಡೆದುಕೊಳ್ತು ಅಂತಿಮ ಓವರ್ ನಲ್ಲಿ ಪಾಕಿಸ್ತಾನ ಗೆಲ್ಲಲು ಹದಿನೆಂಟು ರನ್ ಗಳ ಅವಶ್ಯಕತೆ ಇತ್ತು ಅಂತಿಮ ಓವರ್ ಅನ್ನ ಎಸಿದ ಹರ್ಷದೀಪ್ ಸಿಂಗ್ ಕೇವಲ ಹನ್ನೊಂದು ರನ್ ಗಳನ್ನ ಬಿಟ್ಟುಕೊಟ್ರು ಆ ಮೂಲಕ ಆರು ರನ್ ಗಳ ವಿಜಯವನ್ನ ಭಾರತ ತಂಡ ಪಡೆದುಕೊಳ್ತು ಭಾರತ ತಂಡದ ಪರವಾಗಿ ಹರ್ಷದೀಪ್ ಸಿಂಗ್ ನಾಲ್ಕು ಓವರ್ಗಳಲ್ಲಿ ಮೂವತ್ತೊಂದು ರನ್ ನೀಡಿ ಒಂದು ವಿಕೆಟ್ ಕಬಳಿಸಿದ್ರೆ ಹಾರ್ದಿಕ್ ಪಾಂಡ್ಯ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ನಾಲ್ಕಕ್ಕೆ ಎರಡು ವಿಕೆಟ್ ಅನ್ನ ಪಡೆದುಕೊಂಡ್ರು ಅಕ್ಷರ್ ಪಟೇಲ್ ಎರಡು ಓವರ್ಗಳಲ್ಲಿ ಹನ್ನೊಂದು ರನ್ ನೀಡಿ ಒಂದು ವಿಕೆಟ್ ಅನ್ನ ಕಬಳಿಸಿದ್ರೆ ಮೊಹಮ್ಮದ್ ಸಿರಾಜ್ ವಿಕೆಟ್ ಪಡೆಯದಿದ್ರು ಕೂಡ ನಾಲ್ಕು ಓವರ್ ಗಳಿಗೆ ಹತ್ತೊಂಬತ್ತು ರನ್ ನೀಡಿ ಪಾಕಿಸ್ತಾನ ತಂಡವನ್ನ ನಿಯಂತ್ರಿಸಿದ್ರು ಪಂದ್ಯದ ಹೀರೋ ಜಸ್ಪ್ರೀತ್ ಬುಮ್ರಾ ನಾಲ್ಕು ಓವರ್ಗಳಲ್ಲಿ ಹದಿಮೂರು ರನ್ ನೀಡಿ ಮೂರು ಪ್ರಮುಖ ವಿಕೆಟ್ ಗಳನ್ನ ಪಡೆದುಕೊಂಡ್ರು ಆ ಮೂಲಕ ಜಸ್ಪ್ರೀತ್ ಬುಮ್ರಾ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಕೂಡ ಪಡೆದ್ರು ಎಸ್ ವೀಕ್ಷಕರೇ ಈ ರೀತಿಯಾಗಿ ಭಾರತ ತಂಡ ಪಾಕಿಸ್ತಾನ ತಂಡವನ್ನ ಹೆಡೆಮುರಿ ಕಟ್ಟು ಭಾರತ ಮತ್ತೊಮ್ಮೆ ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ತಾನೇ ಶ್ರೇಷ್ಠ ಅನ್ನೋದನ್ನು ಸಾರಿ ಹೇಳಿತು ಇದುವರೆಗೂ ಭಾರತ ಒಟ್ಟಾರೆ ಎಂಟು ಟಿ ಟ್ವೆಂಟಿ ಪಂದ್ಯವನ್ನ ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ಆಡಿದ್ರೆ ಏಳು ಪಂದ್ಯವನ್ನ ಗೆದ್ದಿದೆ ಪಾಕಿಸ್ತಾನ ಕೇವಲ ಒಂದೇ ಒಂದು ಪಂದ್ಯವನ್ನ ಗೆದ್ದಿದೆ ಈ ಮೂಲಕ ಮತ್ತೊಮ್ಮೆ ಭಾರತ ತಾನೇ ಶ್ರೇಷ್ಠ ಅನ್ನೋದನ್ನು ಸಾರಿ ಹೇಳಿದೆ